ಸ್ವಾಗತ ಮಾಡುವುದಕ್ಕೆ ಸಿದ್ಧಗೊಂಡಿದೆ ಹೆಲಿಪ್ಯಾಡ್ ಜಿಎಂಐಟಿ ಕ್ಯಾಂಪಸ್ ನಲ್ಲಿ ಮೂರು ಹೆಲಿಪ್ಯಾಡ್ ಗಳು ವ್ಯವಸ್ಥೆ ಮಾಡಲಾಗಿದೆ ಹೆಲಿಪ್ಯಾಡ್ ಬಳಿ ಪೊಲೀಸ್ ಸರ್ಪಗಾವಲಿದೆ ಎಸ್ಪಿಜಿ ಸಿಬ್ಬಂದಿಯಿಂದ ಹೆಲಿಪ್ಯಾಡ್ ಪರಿಶೀಲನೆ ಆಗಿದೆ ಮಧ್ಯಾಹ್ನ 3 ಗಂಟೆಗೆ ದಾವಣಗೆರೆಗೆ ಆಗಮಿಸಲಿದ್ದಾರೆ ಮೋದಿ ಹೀಗಾಗಿ ಎಲ್ಲ ಸಿದ್ಧತೆಗಳನ್ನು ಸಹ ಮಾಡಿಕೊಳ್ಳಲಾಗಿದೆ ಜಿಎಂಐಟಿ ಕ್ಯಾಂಪಸ್ ನಲ್ಲಿ ಮೂರು ಹೆಲಿಪ್ಯಾಡ್ ಗಳ ವ್ಯವಸ್ಥೆ ಮಾಡಲಾಗಿದೆ ಹೆಲಿಪ್ಯಾಡ್ ಬಳಿ ಪೊಲೀಸ್ ಸರ್ಪಗಾವಲಿದೆ ಎಸ್ಪಿಜಿ ಸಿಬ್ಬಂದಿಯಿಂದ ಹೆಲಿಪ್ಯಾಡ್ ನ ಸಂಪೂರ್ಣವಾಗಿ ಪರಿಶೀಲನೆಯನ್ನು ನಡೆಸಲಾಗಿದೆ ಮಧ್ಯಾಹ್ನ 3 ಗಂಟೆಗೆ ದಾವಣಗೆರೆಗೆ ಆಗಮಿಸಲಿದ್ದಾರೆ ಮೋದಿ ಇಲ್ಲಿಂದ ನೇರವಾಗಿ ಕಾರ್ಯಕ್ರಮದಲ್ಲಿ ಕೆ ಭಾಗಿಯಾಗುತ್ತಾರೆ ವೇದಿಕೆ ಕಾರ್ಯಕ್ರಮಕ್ಕೆ ಹೋಗುತ್ತಾರೆ ಮಧ್ಯ ಕರ್ನಾಟಕದ ದಾವಣಗೆರೆಯಲ್ಲಿ ಇಂದು ವಿಜಯ ಸಂಕಲ್ಪ ಯಾತ್ರೆಯ ಸಮಾರೋಪ ಸಮಾವೇಶ ನಡೆಯತಾ ಇದೆ ಬೃಹತ್ ಸಮಾವೇಶ ಈ ಒಂದು ಸಮಾವೇಶಕ್ಕೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಬರುತ್ತಿದ್ದಾರೆ ಇನ್ನೇನು ಕ್ಷಣಗಳನ್ನೇ ಶುರುವಾಗಿದೆ ಅಂತ ಹೇಳಬಹುದಾಗಿದೆ ಮೋದಿ ಅವರ ಆಗಮನಕ್ಕೆ ಆದರೆ ಯಾವ ಹೆಲ್ಪ್ಯಾಡ್ಗೆ ಬರ್ತಾರೆ ಅಂತಕಂತದನ್ನ ಏಷ್ಯಾನೆಟ್ ಸೋಣನೆ ಸುಂದರ ರಿಯಲ್ ವಿಚಕನ ಮಾಡ್ತಾ ಇದೆ ನಮ್ಮ ಹಿಂಭಾಗದಲ್ಲಿ ನೋಡ್ತಾ ಹೋಗಬಹುದು ಈಗ ನಾವು ಜೆಎಂಐಟಿ ಅಲ್ಲಿ ಇರತಕ್ಕಂತ ಹೆಲ್ಪ್ಯಾಡ್ ನಲ್ಲಿ ಇದ್ದೀವಿ ಮೂರು ಈಗ ಪ್ರತ್ಯೇಕವಾಗಿ ಹೆಲ್ಪ್ಯಾಡ್ ನ ವ್ಯವಸ್ಥೆ ಈಗಾಗಲೇ ಮಾಡಲಾಗಿರತಕ್ಕಂತದ್ದು ಏನಂತಂದ್ರೆ ಸುಮಾರು ಮಧ್ಯಾಹ್ನ 1 ಗಂಟೆ 5 ನಿಮಿಷಕ್ಕೆ ಬೆಂಗಳೂರಿನ ಚಿಕ್ಕಬಳ್ಳಾಪುರದಿಂದ ಹೆಲಿಕಾಪ್ಟರ್ ವಿಶೇಷ ಹೆಲಿಕಾಪ್ಟರ್ ನಲ್ಲಿ ಮೋದಿ ಅವರು ತೆರಳಲಿದ್ದ ಅಲ್ಲಿದ ಸೀದಾ ನೇರವಾಗಿ ಒಂದು ಜೆಎಂಐಟಿ ಹೆಲ್ಪ್ಯಾಡ್ ಏನು ನೋಡ್ತಾ ಇದ್ದಲ್ಲ ದೃಶ್ಯಾವಳಿಗಳಲ್ಲಿ ಇವನು ಮೂರು ಹೆಲಿಪ್ಯಾಡ್ ನ ಒಂದು ಕಡೆ ಒಂದು ಅವರ ವಿಶೇಷ ವಿಮಾನ ಒಂದು ಸಾರಿ ವಿಶೇಷ ಹೆಲಿಕಾಪ್ಟರ್ ಒಂದು ಲ್ಯಾಂಡಿಂಗ್ ಆಗ್ತಾ ಇರತಕ್ಕಂತ ಆಗುವಂತ ವ್ಯವಸ್ಥೆಯನ್ನು ಈಗಾಗಲೇ ಎಲ್ಲ ರೀತಿ ಮಾಡ್ಕೊಂಡಿರ್ತಕ್ಕಂಥದ್ದು ಜೊತೆಗೆ ಏನಂತಂದ್ರೆ ಎಸ್ಪಿಜಿ ಅವರು ಸಕಲ ಸಿದ್ಧತೆಯನ್ನು ಎಲ್ಲ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ ಯಾವುದೇ ರೀತಿಯ ಒಂದು ಘಟನೆಗಳು ನಡೆಯಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ರೀತಿಯ ಒಂದು ಭದ್ರತೆಗಳನ್ನು ಈಗಾಗಲೇ ಎಲ್ಲ ರೀತಿ ಮಾಡ್ಕೊಂಡಿರ್ತಕ್ಕಂಥದ್ದು ಜೊತೆಗೆ ಏನಂತಂದ್ರೆ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಏನು ಸುಮಾರು 3 ಗಂಟೆ 5 ನಿಮಿಷಕ್ಕೆ ಈಗ ವೇದಿಕೆ ಕಾರ್ಯಕ್ರಮಕ್ಕೆ ಇಲ್ಲಿದ್ದ ಬಂದಂಥ ಸಂದರ್ಭದಲ್ಲಿ ಮೋದಿ ಅವರು ತೆರಳುತ್ತಾರೆ 3 ಗಂಟೆ 15 ನಿಮಿಷ ಸುಮಾರಿಗೂ ಕೂಡ ವೇದಿಕೆಗೆ ತೆರಳತಕ್ಕಂಥ ಸಾಧ್ಯತೆಗಳಿದೆ ಏನಂತಂದ್ರೆ ರಾಜ್ಯದಲ್ಲಿ ವಿನೂತನವಾದ ಒಂದು ಪ್ರಯೋಗವನ್ನು ಈ ಸಲ ಮಾಡ್ತಾ ಇರ್ತಕ್ಕಂಥ ಏನಂತಂದ್ರೆ ಜನಗಳ ಮಧ್ಯನೆ ಒಂದು ಮೋದಿ ಅವರು ಕರೆತಾ ಇರ್ತಕ್ಕಂಥ ಪ್ಲಾನ್ ನ ಈಗಾಗಲೇ ಬಿಜೆಪಿಯ ನಾಯಕರುಗಳು ಎಲ್ಲ ಮಾಡಿದ್ರೆ ಅದಕ್ಕಾಗಿ ಕೂಡ ಏನು ಹೆಲಿಪ್ಯಾಡ್ ನ ಪಕ್ಕದ ರೋಡ್ ಅಲ್ಲಿ ವ್ಯವಸ್ಥೆಯನ್ನು ಕೂಡ ಎಲ್ಲ ರೀತಿ ಮಾಡಿರ್ತಕ್ಕಂಥದ್ದು ಈಗನೂ ದೃಶ್ಯಗಳು ನೋಡಬಹುದು ಎಲ್ಲ ರೀತಿಯ ಸಿಬ್ಬಂದಿಗಳು ಕೂಡ ಎಲ್ಲ ಬಂದು ಹೋಗ್ತಿದ್ದಾರೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಹೆಲಿಪ್ಯಾಡ್ ಬಳಿ ಆಗಿರ್ತಕ್ಕಂಥದ್ದು ಎಸ್ ಪಿ ಜಿ ಅವರು ಕೂಡ ಖುದ್ದು ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಯಾವುದೇ ರೀತಿಯ ಒಂದು ಮಾಧ್ಯಮಗಳಿಗೆ ಬೆಂಗಳೂರಿಂದ ಚಿಕ್ಕಬಳ್ಳಾಪುರದತ್ತ ಮೋದಿ ಆಗಮನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಹೆಲಿಪ್ಯಾಡ್ ಬಳಿ ಪೊಲೀಸರ ಸರ್ಪಗಾವಲಿದೆ ಬೆಂಗಳೂರಿಂದ ಚಿಕ್ಕಬಳ್ಳಾಪುರದತ್ತ ಮೋದಿ ಹೋಗ್ತಾ ಇರುವಂತಹ ದೃಶ್ಯ ಎಚ್ ಎಲ್ ನಿಂದ ಚಿಕ್ಕಬಳ್ಳಾಪುರದತ್ತ ತೆರಳಿದ್ದಾರೆ ಮೋದಿ ಇಷ್ಟೊತ್ತು ಸಹ ಎಚ್ ಎಲ್ ನಲ್ಲೇ ಮೋದಿ ಅವರಿದ್ರು ಈಗ ಎಚ್ ಎಲ್ ನಿಂದ ಚಿಕ್ಕಬಳ್ಳಾಪುರದತ್ತ ಮೋದಿ ಅವರು ಹೊರಟಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರದತ್ತ ಹೊರಟಿದ್ದಾರೆ ಎಸ್ಎಚ್ಎಲ್ ವಿಮಾನ ನಿಲ್ದಾಣದಿಂದ ಚಿಕ್ಕಬಳ್ಳಾಪುರದತ್ತ ಪ್ರಧಾನಿ ಮೋದಿ ಹೊರಟಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಬಂದಿಳಿತಾರೆ ಮೋದಿ ಹೆಲಿಕಾಪ್ಟರ್ ಮೂಲಕ ಚಿಕ್ಕಬಳ್ಳಾಪುರದತ್ತ ಆಗಮಿಸ್ತಾ ಇದ್ದಾರೆ ಮೋದಿ ಚಿಕ್ಕಬಳ್ಳಾಪುರದಲ್ಲಿ ಮೆಡಿಕಲ್ ಕಾಲೇಜಿನ ಉದ್ಘಾಟನೆ ಮಾಡುತ್ತಾರೆ ಇವತ್ತು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ಮೋದಿ ಇವತ್ತು ಭಾಗಿಯಾಗುತ್ತಾರೆ ಮೂರು ಜಿಲ್ಲೆಗಳಲ್ಲಿ ಮೋದಿ ಮಿಂಚಿನ ಸಂಚಾರವನ್ನ ಮಾಡಲಿದ್ದಾರೆ ಇವತ್ತು ಈಗ ತಾನೆ ಹೆಚ್ಎಲ್ ಏರ್ಪೋರ್ಟ್ ನಿಂದ ಚಿಕ್ಕಬಳ್ಳಾಪುರದತ್ತ ಪ್ರಧಾನಿ ಮೋದಿ ಅವರು ಹೊರಟಿದ್ದಾರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಬಂದಿಳಿಯಲಿದ್ದಾರೆ ಪ್ರಧಾನಿ ಮೋದಿ ಚಿಕ್ಕಬಳ್ಳಾಪುರಕ್ಕೆ ಬಂದ ತಕ್ಷಣ ಮೆಡಿಕಲ್ ಕಾಲೇಜಿನ ಉದ್ಘಾಟನೆಯನ್ನ ಮಾಡ್ತಾರೆ ಜೊತೆ ಜೊತೆಗೆ ಸರ್ ಎಂ ವಿಶ್ವೇಶ್ವರಯ್ಯ ಸಮಾಧಿಗೆ ಭೇಟಿಯನ್ನ ನೀಡುತ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯ ಸಮಾಧಿ ಭೇಟಿ ನಂತರ ಸರ್ ಎಂ ವಿಶ್ವೇಶ್ವರಯ್ಯವರ ಮನೆ ಅಂದ್ರೆ ಈಗ ಅದು ಮ್ಯೂಸಿಯಂ ಆಗಿದೆ ಅಲ್ಲಿಗೂ ಸಹ ಭೇಟಿ ನೀಡುತ್ತಾರೆ ಅಲ್ಲೂ ಸಹ ಕೆಲವು ನಿಮಿಷಗಳ ಕಾಲ ಮ್ಯೂಸಿಯಂನ ವೀಕ್ಷಣೆಯನ್ನ ಮಾಡಲಿದ್ದಾರೆ ಪ್ರಧಾನಿ ಮೋದಿ ಚಿಕ್ಕಬಳ್ಳಾಪುರದ ಪ್ರಧಾನಿ ಮೋದಿ ಅವರು ಹೊರಟಿರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ ಎಚ್ ಎಲ್ ಏರ್ಪೋರ್ಟ್ ನಿಂದ ಚಿಕ್ಕಬಳ್ಳಾಪುರದತ್ತ ಹೊರಟಿದ್ದಾರೆ ಪ್ರಧಾನಿ ಮೋದಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ತಲುಪ್ತಾರೆ ಅಲ್ಲೂ ಸಹ ಕಾರ್ಯಕ್ರಮಗಳಿದೆ ಮೆಡಿಕಲ್ ಕಾಲೇಜಿನ ಉದ್ಘಾಟನೆಯನ್ನ ಮಾಡಲಿದ್ದಾರೆ ಇವತ್ತು ಕಳೆದ ಏಪ್ರಿಲ್ ನಲ್ಲಿ ಶಂಕುಸ್ಥಾಪನೆಯನ್ನ ಮಾಡಲಾಗಿತ್ತು ಮೆಡಿಕಲ್ ಕಾಲೇಜ್ಗೆ ಆ ಮೆಡಿಕಲ್ ಕಾಲೇಜನ್ನ ಇವತ್ತು ಪ್ರಧಾನಿ ಮೋದಿ ಅವರು ಉದ್ಘಾಟನೆಯನ್ನ ಮಾಡಲಿದ್ದಾರೆ ಇನ್ನೇನು ಕೆಲವೇ ಹೊತ್ತು ಬಾಕಿ ಇದೆ ಚಿಕ್ಕಬಳ್ಳಾಪುರದತ್ತ ಈಗಾಗಲೇ ಪ್ರಧಾನಿ ಮೋದಿ ಹೋಗಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ
सर एम विश्वेश्वरय्य समाधि के सह भेटिया जो जो सर एम विश्वेश्वरय्य म्यूजियम वीक्षण सह प्रधानी मोदी निमिष ನಂತರ ಮೆಡಿಕಲ್ ಕಾಲೇಜಿನ ಉದ್ಘಾಟನೆಯನ್ನ ಮಾಡಲಿದ್ದಾರೆ ಪ್ರಧಾನಿ ಮೋದಿ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಮೆಡಿಕಲ್ ಕಾಲೇಜಿನ ಉದ್ಘಾಟನೆಯನ್ನ ಮಾಡುತ್ತಾರೆ ಪ್ರಧಾನಿ ಮೋದಿ ಚಿಕ್ಕಬಳ್ಳಾಪುರದತ್ತ ಹೋಗಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ಪ್ರಧಾನಿ ಮೋದಿ ಅವರು ಇವತ್ತು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾರೆ ಚಿಕ್ಕಬಳ್ಳಾಪುರಕ್ಕೆ ಈಗಾಗಲೇ ಆಗಮಿಸಿದ್ದಾರೆ ಪ್ರಧಾನಿ ಮೋದಿ ಚಿಕ್ಕಬಳ್ಳಾಪುರದ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ಎಚ್ಎಲ್ ವಿಮಾನ ನಿಲ್ದಾಣದಿಂದ ಚಿಕ್ಕಬಳ್ಳಾಪುರಕ್ಕೆ ಬಂದಿರುವಂತ ದೃಶ್ಯ ಪ್ರಧಾನಿ ಮೋದಿ ಅವರು ಈಗ ತಾನೇ ಲ್ಯಾಂಡ್ ಆಗಿರುವಂತ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ಚಿಕ್ಕಬಳ್ಳಾಪುರಕ್ಕೆ ಪ್ರಧಾನಿ ಮೋದಿ ಅವರು ಬಂದಿಳಿದಿದ್ದಾರೆ सेना हेलिकाप्टर मूलक प्रधानी मोदी चिक्कबळ्ळापुर के बंद नेर दृश्य नोड़ता इवत्तु वर्चुअल मूलक कॉलेज उद्घाटन प्रधानी मोदी और प्रेमामृतम हाल विशेषवाद कार्यक्रम नोड़ता दृश्य चिक्कबळ्ळापुर के प्रधानी मोदी सेना हेलिकाप्टर मूलक बंद दृश्य इन ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದಕ್ಕೆ ವಿಶೇಷ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದಕ್ಕೆ ತೆರಳುತ್ತಾರೆ ಸೇನಾ ಹೆಲಿಕಾಪ್ಟರ್ ಮೂಲಕ ಚಿಕ್ಕಬಳ್ಳಾಪುರಕ್ಕೆ ಪ್ರಧಾನಿ ಮೋದಿ ಅವರು ಬಂದಿಳಿದಿರುವಂತ ದೃಶ್ಯ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಪ್ರಧಾನಿ ಮೋದಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾರೆ ಅಂದ್ರೆ ಮೆಡಿಕಲ್ ಕಾಲೇಜಿನ ಉದ್ಘಾಟನೆಯನ್ನ ಮಾಡಲಿದ್ದಾರೆ ಮೊದೇನಹಳ್ಳಿಯ ಸತ್ಯಸಾಯಿ ಕ್ಯಾಂಪಸ್ನಲ್ಲಿರುವಂತ ಮೆಡಿಕಲ್ ಕಾಲೇಜ್ನ ಉದ್ಘಾಟನೆ ಮಾಡುತ್ತಾರೆ ಜೊತೆಗೆ ಸರ್ ಎಂ ವಿಶ್ವೇಶ್ವರಯ್ಯ ಸಮಾಧಿಗೂ ಸಹ ಪ್ರಧಾನಿ ಮೋದಿ ಭೇಟಿ ನೀಡುತ್ತಾರೆ ಈಗ ಚಿಕ್ಕಬಳ್ಳಾಪುರಕ್ಕೆ ಬಂದಿಳಿದಿರುವಂತ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ಬಿಗಿ ಬಂದೋಬಸ್ತ್ ಇದೆ ಹೆಲಿಪ್ಯಾಡ್ಗೆ ಬಂದು ಇಳಿತಾರೆ ಅನ್ನುವಂತ ವಿಚಾರ ಮೊದಲೇ ಗೊತ್ತಿರುವಂತದ್ದು ಹಾಗಾಗಿ ಸಂಪೂರ್ಣವಾಗಿ ಬಂದೋಬಸ್ತ್ ಅನ್ನು ನೀಡಲಾಗಿದೆ ಪ್ರಧಾನಿ ಮೋದಿ ಅವರು ನೇನು ಕೆಲವೇ ಕ್ಷಣಗಳಲ್ಲಿ ಹೆಲಿಕಾಪ್ಟರ್ ನಿಂದ ಕೆಳಗಿಳಿಯಲಿದ್ದಾರೆ ಮೊದೇನಹಳ್ಳಿಯ ಸತ್ಯಸಾಯಿ ಕ್ಯಾಂಪಸ್ ನಲ್ಲಿ ಇವತ್ತು ಮೆಡಿಕಲ್ ಕಾಲೇಜ್ನ ಉದ್ಘಾಟನೆ ಮಾಡುತ್ತಾರೆ 400 ಕೋಟಿ ವೆಚ್ಚದಲ್ಲಿ 400 ಬೆಡ್ಗಳ ಆಸ್ಪತ್ರೆಯನ್ನ ನಿರ್ಮಾಣವನ್ನ ಮಾಡಲಾಗಿದೆ ಕಳೆದ ಏಪ್ರಿಲ್ ನಲ್ಲಿ ಅಮಿತ್ ಶಾ ಅವರು ಆ ಕಾಲೇಜಿನ ಶಂಕುಸ್ಥಾಪನೆಯನ್ನ ಮಾಡಿದ್ರು ಅದೇ ಕಾಲೇಜ್ ಮೆಡಿಕಲ್ ಕಾಲೇಜ್ನ ಉದ್ಘಾಟನೆಯನ್ನ ಇವತ್ತು ಪ್ರಧಾನಿ ಮೋದಿ ಅವರು ಮಾಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯಕ್ರಮ ಮುಗಿದ ನಂತರ ಬೆಂಗಳೂರಲ್ಲಿ ನೂತನ ಮೆಟ್ರೋ ಮಾರ್ಗವನ್ನ ಲೋಕಾರ್ಪಣೆ ಮಾಡಲಿದ್ದಾರೆ ಸದ್ಯಕ್ಕೀಗ ಚಿಕ್ಕಬಳ್ಳಾಪುರದಲ್ಲಿ ಪ್ರಧಾನಿ ಮೋದಿ ಅವರಿದ್ದಾರೆ ಇನ್ನೇನು ಕೆಲವೇ ಹೊತ್ತಲ್ಲಿ ಮೆಡಿಕಲ್ ಕಾಲೇಜ್ನ ಉದ್ಘಾಟನೆಯನ್ನ ಮಾಡಲಿದ್ದಾರೆ ಸೇನಾ ಹೆಲಿಕಾಪ್ಟರ್ ಮೂಲಕ ಪ್ರಧಾನಿ ಮೋದಿ ಅವರು ಚಿಕ್ಕಬಳ್ಳಾಪುರಕ್ಕೆ ಬಂದಿಳಿದಿರುವಂತ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ಪ್ರಧಾನಿ ಮೋದಿ ಅವರನ್ನ ಸ್ವಾಗತಿಸಿಕೊಳ್ಳೋದಕ್ಕೆ ಸಾಕಷ್ಟು ಜನ ಅಲ್ಲಿ ಸೇರಿದ್ದಾರೆ ಇನ್ನೇನು ಕೆಲವೇ ಹೊತ್ತಲ್ಲಿ ಕೆಲವೇ ಕ್ಷಣಗಳಲ್ಲಿ ಹೆಲಿಕಾಪ್ಟರ್ ನಿಂದ ಪ್ರಧಾನಿ ಮೋದಿ ಅವರು ಇಳಿತಾರೆ ರಸ್ತೆ ಮಾರ್ಗವಾಗಿ ವಾಹನದ ಮೂಲಕ ಅವರನ್ನ ಕಾರ್ಯಕ್ರಮ ನಡೆಯುವಂತ ಸ್ಥಳಕ್ಕೆ ಕರ್ಕೊಂಡು ಹೋಗಲಾಗುತ್ತೆ ಈಗ ಪ್ರಧಾನಿ ಮೋದಿ ಅವರನ್ನ ಕರೆದುಕೊಂಡು ಹೋಗೋದಕ್ಕೆ ಅಲ್ಲಿ ಕಾರ್ ಸಹ ಹೋಗ್ತಾ ಇರೋದನ್ನ ನೋಡ್ತಾ ಇದ್ದೀರಾ ಪ್ರಧಾನಿ ಮೋದಿ ಅವರು ಈಗ ಹೆಲಿಕಾಪ್ಟರ್ ನಿಂದ ಕೆಳಗಿಳಿದು ಅದೇ ಕಾರ್ನಲ್ಲಿ ರಸ್ತೆ ಮೂಲಕವಾಗಿ ತೆರಳಲಿದ್ದಾರೆ ಮೊದೇನಹಳ್ಳಿ ಸತ್ಯಸಾಯಿ ಕ್ಯಾಂಪಸ್ ನಲ್ಲಿ ಮೆಡಿಕಲ್ ಕಾಲೇಜಿನ ಉದ್ಘಾಟನೆ ಇದೆ ಆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗುತ್ತಾರೆ ಮೆಡಿಕಲ್ ಕಾಲೇಜಿನ ಉದ್ಘಾಟನೆ ಮಾಡುತ್ತಾರೆ ಚಿಕ್ಕಬಳ್ಳಾಪುರದಲ್ಲಿ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಿದ್ದಾರೆ ಈಗ ತಾನೇ ಹೆಲಿಕಾಪ್ಟರ್ ಲ್ಯಾಂಡ್ ಆಗಿದ ದೃಶ್ಯಗಳನ್ನು ನೋಡ್ತಾ ಇದ್ವಿ ಇನ್ನೇನು ಕೆಲವೇ ಹೊತ್ತಲ್ಲಿ ಈಗಾಗಲೇ ಹೆಲಿಕಾಪ್ಟರ್ ಬಳಿ ಕಾರ್ ಸಹ ಹೋಗಿ ನಿಂತಿದೆ ಆ ವಾಹನದಲ್ಲಿ ಈಗ ಪ್ರಧಾನಿ ಮೋದಿ ಅವರು ತೆರಳಲಿದ್ದಾರೆ ಪ್ರಧಾನಿ ಮೋದಿ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಬಿಜೆಪಿ ನಾಯಕರು ಸಹ ಕೆಳಗಿದ್ದಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ
ಇದೇ ಹೆಲಿಕಾಪ್ಟರ್ ನಲ್ಲಿ ಪ್ರಧಾನಿ ಮೋದಿ ಅವರಿದ್ದಾರೆ ಅವರನ್ನ ಈಗ ವಾಹನದ ಮೂಲಕ ಕಾರ್ಯಕ್ರಮ ನಡೆಯುವಂತ ಸ್ಥಳಕ್ಕೆ ಕರೆದುಕೊಂಡು ಹೋಗಲಾಗುತ್ತೆ ಚಿಕ್ಕಬಳ್ಳಾಪುರ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀರ ಪ್ರಧಾನಿ ಮೋದಿ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಬಿಜೆಪಿ ನಾಯಕರು ಸಹ ಅಲ್ಲಿ ಇದ್ದಾರೆ ಇನ್ನೇನು ಕೆಲವೇ ಹೊತ್ತಲ್ಲಿ ಪ್ರಧಾನಿ ಮೋದಿ ಅವರನ್ನ ಹೆಲಿಪ್ಯಾಡ್ ನಿಂದ ರಸ್ತೆ ಮಾರ್ಗದ ಮೂಲಕವಾಗಿ ಕರೆದುಕೊಂಡು ಹೋಗಲಾಗುತ್ತೆ ಕಾರ್ಯಕ್ರಮ ನಡೆಯತಾ ಇರುವಂತ ಸ್ಥಳಕ್ಕೆ ಮುದ್ದೇನಹಳ್ಳಿ ಸತ್ಯಸಾಯಿ ಕ್ಯಾಂಪಸ್ ನಲ್ಲಿ ಮೆಡಿಕಲ್ ಕಾಲೇಜಿನ ಉದ್ಘಾಟನೆ ಮಾಡುತ್ತಾರೆ ಪ್ರಧಾನಿ ಮೋದಿ ಇನ್ನೇನು ಕೆಲವೇ ಹೊತ್ತಲ್ಲಿ ಅಲ್ಲಿ ಗಮನಿಸಬಹುದು ಸಿಎಂ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ ಪ್ರಧಾನಿ ಮೋದಿ ಅವರು ಕೆಳಗಿಳಿದು ಬಂದರು ಅವರನ್ನ ಸ್ವಾಗತ ಕೋರ್ತಾ ಇದ್ದಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ನೇರ ದೃಶ್ಯಾವಳಿಗಳು ಪ್ರಧಾನಿ ಕೆಳಗೆ ಬರ್ತಾ ಇದ್ದಂತೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಶೇಕ್ ಹ್ಯಾಂಡ್ ಮಾಡಿದ್ರು ಸ್ವಾಗತವನ್ನ ಕೋರಿದ್ರು ಈಗ ಅವರು ಪ್ರಧಾನಿ ಮೋದಿ ಅವರು ಕಾರ್ ಹತ್ತತಾ ಇದ್ದಾರೆ ಇನ್ನೇನು ಕೆಲವೇ ಹೊತ್ತಲ್ಲಿ ಕಾರ್ಯಕ್ರಮ ನಡೆಯುವಂತ ಸ್ಥಳಕ್ಕೆ ಪ್ರಧಾನಿ ಮೋದಿ ತೆರಳುತ್ತಾರೆ ಜೊತೆಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸಹ ಇದ್ದಾರೆ ಅಲ್ಲಿ ಸ್ವಾಗತ ಕೋರೋದಕ್ಕೆ ಬಂದಂತ ಎಲ್ಲರನ್ನೂ ಸಹ ಮಾತನಾಡಿಸ್ತಾ ಇದ್ದಾರೆ ನೀವು ದೃಶ್ಯಗಳನ್ನು ನೋಡಿದ್ರೆ ಎಲ್ಲರನ್ನೂ ಸಹ ಮಾತನಾಡಿಸ್ತಾ ಅಲ್ಲಿಂದ ತೆರಳುತ್ತಾ ಇರುವ ದೃಶ್ಯ ಸಾಕಷ್ಟು ಬಿಜೆಪಿ ನಾಯಕರಲ್ಲಿ ಸೇರಿದ್ರು ಪ್ರಧಾನಿ ಮೋದಿ ಅವರನ್ನ ಸ್ವಾಗತ ಮಾಡಿಕೊಳ್ಳೋದಕ್ಕೆ ಅವರೆಲ್ಲರನ್ನೂ ಸಹ ಮಾತಾಡಿಸ್ತಾ ಹೋಗ್ತಾ ಇದ್ದಾರೆ ಪ್ರಧಾನಿ ಮೋದಿ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀರ ಇನ್ನೇನು ಕೆಲವೇ ಹೊತ್ತಲ್ಲಿ ಪ್ರೇಮಾಮೃತಂ ಹಾಲ್ ನಲ್ಲಿ ವಿಶೇಷವಾದಂತ ಕಾರ್ಯಕ್ರಮ ಇದೆ ಅಲ್ಲಿ ಭಾಗಿಯಾಗ್ತಾರೆ ಪ್ರಧಾನಿ ಮೋದಿ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀರ ಪ್ರಧಾನಿ ಮೋದಿ ಅವರು ಹೋಗ್ತಾ ಇರುವಂತ ದೃಶ್ಯ ಅವರಿಗೆ ಸ್ವಾಗತ ಕೋರೋದಕ್ಕೆ ಬಂದವರೆಲ್ಲರನ್ನೂ ಸಹ ಮಾತನಾಡಿಸಿದ್ದಾರೆ ಈಗ ಕಾರ್ ನಲ್ಲಿ ಹತ್ತಿದ್ರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರೇಮಾಮೃತಂ ಹಾಲ್ ನಲ್ಲಿ ನಡೆಯುವಂತ ವಿಶೇಷವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ವರ್ಚುವಲ್ ಆಗಿ ಮೆಡಿಕಲ್ ಕಾಲೇಜಿನ ಉದ್ಘಾಟನೆಯನ್ನ ಅಲ್ಲಿ ಮಾಡಲಿದ್ದಾರೆ ಸೇನಾ ಹೆಲಿಕಾಪ್ಟರ್ ಮೂಲಕ ಎಚ್ಎಎಲ್ ನಿಂದ ಚಿಕ್ಕಬಳ್ಳಾಪುರಕ್ಕೆ ಈಗಾಗಲೇ ಬಂದಿರುವಂತ ಪ್ರಧಾನಿ ಮೋದಿ ವರ್ಚುವಲ್ ಮೂಲಕ ಕಾಲೇಜಿನ ಉದ್ಘಾಟನೆ ಮಾಡಲಿದ್ದಾರೆ ಪ್ರೇಮಾಮೃತಂ ಹಾಲ್ ನಲ್ಲಿ ವಿಶೇಷವಾದಂತ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ವರ್ಚುವಲ್ ಆಗಿ ಮೆಡಿಕಲ್ ಕಾಲೇಜಿನ ಉದ್ಘಾಟನೆ ಮಾಡಲಿದ್ದಾರೆ ಜೊತೆಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸಹ ಇದ್ದರು ನೋಡ್ತಾ ಇದ್ವಿ ಹೆಲಿಕಾಪ್ಟರ್ ನಿಂದ ಕೆಳಗಿಳಿದ ತಕ್ಷಣ ವೆಲ್ಕಮ್ ಮಾಡ್ಕೊಂಡ್ರು ಶಿಷ್ಟಾಚಾರದ ಪ್ರಕಾರ ಇನ್ನೇನು ಕೆಲವೇ ಹೊತ್ತಲ್ಲಿ ಪ್ರಧಾನಿ ಮೋದಿ ಅವರು ಎಲ್ಲಿಂದ ಹೊರಡುತ್ತಾರೆ ನಾನೂರು ಕೋಟಿ ವೆಚ್ಚದಲ್ಲಿ 400 ಬೆಡ್ಗಳ ಆಸ್ಪತ್ರೆ ನಿರ್ಮಾಣ ಆಗಿದೆ ಕಳೆದ ಏಪ್ರಿಲ್ನಲ್ಲಿ ಈ ಆಸ್ಪತ್ರೆಗೆ ಶಂಕುಸ್ಥಾಪನೆ ಮಾಡಿದ್ದು ಅಮಿತ್ ಶಾ ಅವರು ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಮೆಡಿಕಲ್ ಕಾಲೇಜಿನ ಉದ್ಘಾಟನೆಯನ್ನ ಮಾಡಲಿದ್ದಾರೆ ಇನ್ನೇನು ಕೆಲವೇ ಹೊತ್ತಲ್ಲಿ ಪ್ರೇಮಾಮೃತಂ ಹಾಲ್ನಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಿದೆ ಆ ಕಾರ್ಯಕ್ರಮದಲ್ಲಿ ವರ್ಚುವಲ್ ಆಗಿ ಮೆಡಿಕಲ್ ಕಾಲೇಜ್ನ ಲೋಕಾರ್ಪಣೆ ಮಾಡಲಿದ್ದಾರೆ ಈಗ ಅಲ್ಲಿಂದ ಹೊರಟಿರುವಂತ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ರಸ್ತೆ ಮಾರ್ಗವಾಗಿ ಪ್ರಧಾನಿ ಮೋದಿ ಅವರು ಈಗ ಕಾರ್ಯಕ್ರಮ ನಡೆಯುವಂತ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರು ಹೊರಟಿರುವಂತ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ಮುದ್ದೇನಹಳ್ಳಿ ಸತ್ಯಸಾಯಿ ಹೆಲಿಪ್ಯಾಡ್ ನಿಂದ ಈಗ ಹೊರಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ವರ್ಚುವಲ್ ಆಗಿ ಮೆಡಿಕಲ್ ಕಾಲೇಜಿನ ಉದ್ಘಾಟನೆ ಮಾಡ್ತಾರೆ ಇಲ್ಲಿಂದ ಹೋದ ನಂತರ ಮುದ್ದೇನಹಳ್ಳಿಯ ಸತ್ಯಸಾಯಿ ಹೆಲಿಪ್ಯಾಡ್ ನಿಂದ ಹೊರಟಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ಜೊತೆಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸಹ ಇದ್ರು ಇಲ್ಲಿಂದ ನೇರವಾಗಿ ಪ್ರೇಮಾಮೃತಂ ಹಾಲ್ನಲ್ಲಿ ಕಾರ್ಯಕ್ರಮ ಇದೆ ಅಲ್ಲಿಗೆ ಹೋಗ್ತಾರೆ ಅಲ್ಲಿ ವರ್ಚುವಲ್ ಆಗಿ ಮೆಡಿಕಲ್ ಕಾಲೇಜಿನ ಉದ್ಘಾಟನೆಯನ್ನ ಮಾಡಲಿದ್ದಾರೆ ಇವತ್ತು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗ್ತಾರೆ
ವರ್ಚುವಲ್ ಆಗಿ ಕಾಲೇಜಿನ ಲೋಕಾರ್ಪಣೆ ಮಾಡಿದ ನಂತರ ಉದ್ಘಾಟನೆ ಮಾಡಿದ ನಂತರದಲ್ಲಿ ಮತ್ತೆ ಬೆಂಗಳೂರಲ್ಲೂ ಸಹ ಕಾರ್ಯಕ್ರಮ ಇದೆ ನೂತನ ಮೆಟ್ರೋ ಮಾರ್ಗವನ್ನ ಲೋಕಾರ್ಪಣೆ ಮಾಡಲಿದ್ದಾರೆ ನಂತರ ದಾವಣಗೆರೆಯಲ್ಲಿ ವಿಜಯ ಸಂಕಲ್ಪ ಸಮಾರೋಪ ಸಮಾರಂಭ ಸಹ ಇದೆ ದೊಡ್ಡ ಮಟ್ಟದ ಸಮಾರಂಭ ಅದಕ್ಕೂ ಸಹ ಎಲ್ಲ ರೀತಿಯಾದಂತಹ ಸಿದ್ಧತೆಗಳಾಗಿದೆ ಈಗ ಸದ್ಯಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿದ್ದಾರೆ ಇಲ್ಲಿ ಕೆಲವೊಂದಿಷ್ಟು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ मोदी आगमिसिदार मेडिकल कॉलेज उद्घाटने माडलिदारे प्रधानी मोदी प्रपंचद मोदल उचित मेडिकल कॉलेज उद्घाटने इवत्तागुत्ते प्रधानी मोदी अवरिगे मुद्देनहळ्ळि सत्यसाई कैंपस नल्लिरुवंत मेडिकल कॉलेज 400 कोटि वेच्चदल्लि 400 बेड्गळ आस्पत्रेय निर्माण आगिदे बळिक प्रेमामृतम हाल् नल्लि विशेषवादंत कार्यक्रम इदे कळेद एप्रिल् नल्लि कॉलेज निर्माणक्के शंकुस्थापनेयन्न माडिद्रु अमित शा अमित शा शंकुस्थापने मोदी उद्घाटने आगता है मुद्देनहळ्ळि सत्यसाई हेलीपैड होरटिदारे प्रधानी मोदी इन्नेनु केलवे क्षण सर एम विश्वेश्वरय्य अवर स्मारक के सह भेटी नीडतारे प्रधानी मोदी जोतेगे म्यूजियम सर एम विश्वेश्वरय्य अवर म्यूजियम के सह भेटियन्न नीडि अल्ली केल निमिषगळन्न कळेयलिद्दारे ನಂತರ ಮೆಡಿಕಲ್ ಕಾಲೇಜ್ ಅನ್ನು ಉದ್ಘಾಟನೆ ಮಾಡಲಿದ್ದಾರೆ ಪ್ರಧಾನಿ ಮೋದಿ ಪ್ರಪಂಚದ ಮೊದಲ ಉಚಿತ ಮೆಡಿಕಲ್ ಕಾಲೇಜಿನ ಉದ್ಘಾಟನೆ ಆಗುತ್ತೆ ಇವತ್ತು ಕಳೆದ ಏಪ್ರಿಲ್ ನಲ್ಲಿ ಕಾಲೇಜ್ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನ ಮಾಡಿದ್ರು ಅಮಿತ್ ಶಾ ಅವರು ಈಗ ಆ ಕಾಲೇಜ್ ಅನ್ನು ಲೋಕಾರ್ಪಣೆ ಮಾಡುತ್ತಾ ಇದ್ದಾರೆ ಮೋದಿ 400 ಕೋಟಿ ವೆಚ್ಚದಲ್ಲಿ 400 ಬೆಡ್ ಗಳ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಲಾಗಿದೆ ಈ ಆಸ್ಪತ್ರೆಯನ್ನ ಇವತ್ತು ಪ್ರಧಾನಿ ಮೋದಿ ಅವರು ಉದ್ಘಾಟನೆ ಮಾಡಲಿದ್ದಾರೆ ಇನ್ನೇನು ಕೆಲವೇ ಹೊತ್ತಲ್ಲಿ ಉದ್ಘಾಟನೆ ಆಗುತ್ತೆ ಜೊತೆಗೆ ಮುದ್ದೇನಹಳ್ಳಿಯಲ್ಲಿ ಅಂದ್ರೆ ಸರ್ಯಂ ವಿಶ್ವೇಶ್ವರಯ್ಯ ಅವರ ಹುಟ್ಟೂರು ಅಲ್ಲಿ ಅವರ ಸ್ಮಾರಕ ಇದೆ ಹೀಗಾಗಿ ಸರ್ಯಂ ವಿಶ್ವೇಶ್ವರಯ್ಯ ಅವರ ಸ್ಮಾರಕವನ್ನ ಸಹ ಸ್ಮಾರಕಕ್ಕೆ ಸಹ ಭೇಟಿ ನೀಡುತ್ತಾರೆ ಪ್ರಧಾನಿ ಮೋದಿ ಇನ್ನು ಪಕ್ಕದಲ್ಲಿ ಸರ್ಯಂ ವಿಶ್ವೇಶ್ವರಯ್ಯ ಅವರ ಮನೆ ಈಗ ಮ್ಯೂಸಿಯಂ ಆಗಿದೆ ಆ ಮ್ಯೂಸಿಯಂ ಅನ್ನು ಸಹ ವೀಕ್ಷಣೆ ಮಾಡಲಾಗುತ್ತೆ ಒಂದು 2 ರಿಂದ 3 ನಿಮಿಷ ವೀಕ್ಷಣೆ ಮಾಡುತ್ತಾರೆ ಇದೇ ಮೊದಲ ಬಾರಿಗೆ ಪ್ರಧಾನಿಯೊಬ್ಬರು ಈ ರೀತಿಯಾಗಿ ವೀಕ್ಷಣೆ ಮಾಡುತ್ತಾ ಇರುವಂತದ್ದು ಸಾಕಷ್ಟು ಕಾರ್ಯಕ್ರಮಗಳಿದ್ದವೆ ಹಾಗಾಗಿ ಕೆಲವು ನಿಮಿಷಗಳ ಕಾಲ ಮ್ಯೂಸಿಯಂ ನ ವೀಕ್ಷಣೆಯನ್ನು ಸಹ ಮಾಡಲಿದ್ದಾರೆ मेडिकल कॉलेज ना उद्घाटने मारतारे नंतर प्रपंचद मोदल उचित मेडिकल कॉलेज ना उद्घाटने सत्यसाई कैंपस नल्लिरुवंत मेडिकल कॉलेज ई कॉलेज ना शंकुस्थापनेयन्न अमित शा अवरु माडिर्तारे कळेद एप्रिल नल्लि 400 कोटि वेच्चदल्लि निर्माण आगिरुवंत मेडिकल कॉलेज 400 बेड गळ आस्पत्रे इदु ई आस्पत्रेयन्न इवत्तु मोदि अवरु ಲೋಕಾರ್ಪಣೆ ಮಾಡುತ್ತಾ ಇದ್ದಾರೆ ಸತ್ಯಸಾಯಿ ಕ್ಯಾಂಪಸ್ ನಲ್ಲಿರುವಂತ ಆಸ್ಪತ್ರೆ ಇದು ಬಳಿಕ ಪ್ರೇಮಾಮೃತಂ ಹಾಲ್ ನಲ್ಲಿ ವಿಶೇಷವಾದಂತ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗ್ತಾರೆ ಇನ್ನೇನು ಕೆಲವೇ ಹೊತ್ತಲ್ಲಿ ಪ್ರಧಾನಿ ಮೋದಿ ಅವರು ಸರ್ಯಂ ವಿಶ್ವೇಶ್ವರಯ್ಯ ಸ್ಮಾರಕಕ್ಕೆ ಭೇಟಿ ನೀಡೋ ಸಾಧ್ಯತೆ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್